ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ವರ್ಲ್ಡ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಹೇರ್ ಕೇರ್ ರೆಮಿಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಈ ರೆಮಿಡಿಯನ್ನು ನೀವು ಹಚ್ಚೋದ್ರಿಂದ ನಿಮ್ಮ ಹೇರ್ ಫಾಲ್ ಸ್ಟಾಪ್ ಆಗಿಬಿಟ್ಟು ನಿಮ್ಮ ಹೇರ್ ರೀಗ್ರೋತ್ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಒಂದು ಅಲೋವೆರಾ ಪೆಟಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ ನಿಮ್ಮ ಹೇರ್ ಎಷ್ಟು ಉದ್ದ ಇದೆ ಅಂತ ನೋಡಿ ನೀವು ತಗೊಳ್ಳಿ ಉದ್ದ ಹೇರ್ ಇದ್ದರೆ ನೀವು ಎರಡು ಅಲೋವೆರಾ ಪೆಟಲ್ ತೊಗೊಳ್ಳಿ ಹಾಗೆ ಎರಡು ಆನಿಯನ್ ತೊಗೊಳ್ಳಿ ಇದನ್ನು ಇವಾಗ ನಾನು ಸೈಡ್ ಸೈಡ್ ಮುಳ್ಳನ್ನು ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆಯದೇಲೇ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಸಿಪ್ಪೆ ತೆಗೆಯೋ ಅಗತ್ಯ ಇಲ್ಲ ಸಿಪ್ಪೆಯಲ್ಲಿ ಕೂಡ ತುಂಬ ವಿಟಮಿನ್ಸ್ ಇದೆ ಇದು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು ಆದ್ದರಿಂದ ನಾನಿಲ್ಲಿ ಸಿಪ್ಪೆಯನ್ನು ತೆಗೀತಾ ಇಲ್ಲ ಹಾಗೆಯೇ ಸ್ಲೈಸ್ ಸ್ಲೈಸ್ ಮಾಡಿಬಿಟ್ಟು ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಗೆ ನಾನು ಇಲ್ಲಿ ಒಂದು ರೆಡ್ ಆನಿಯನ್ ತೊಗೊಂಡಿದ್ದೀನಿ ಈ ರೆಡ್ ಆನಿಯನ್ನಲ್ಲಿ ಸಲ್ಫರ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಮ್ಮ ಹೇರ್ ಫಾಲ್ ಸ್ಟಾಪ್ ಆಗಿಬಿಟ್ಟು ಹೇರ್ ರೀಗ್ರೋತ್ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇದನ್ನು ನಾವು ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಆದ್ದರಿಂದ ನೀವು ಸ್ವಲ್ಪ ದೊಡ್ಡ ದೊಡ್ಡ ಸ್ಲೈಸ್ ಮಾಡಿಕೊಂಡ್ರು ಪರವಾಗಿಲ್ಲ ಈ ಅಲೋವೆರಾ ಹಾಗೆ ಆನಿಯನ್ ಎರಡೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಈ ಮಾಸ್ಕ್ ನೀವು ಪ್ರಿಪೇರ್ ಮಾಡೋಕ್ಕೆ ಯಾವುದೇ ತರ ಹಿಂಜರಿಕೆ ಬೇಡ ಹೇರ್ ಫಾಲ್ ಜಾಸ್ತಿ ಆಗುತ್ತೇನೋ ಅಥವಾ ಡ್ಯಾಂಡ್ರಫ್ ಬರುತ್ತೇನೋ ಅನ್ನುವಂಥ ಹೆದರಿಕೆ ಇಲ್ಲ ಈ ಆನಿಯನ್ ಜ್ಯೂಸನ್ನು ನಾವು ರೆಗ್ಯುಲರ್ ಆಗಿ ತಲೆಗೆ ಹಚ್ಚೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಈ ಅಲೋವೆರಾವನ್ನು ತಲೆಗೆ ಹಚ್ಚೋದ್ರಿಂದ ಕೂಡ ನಮ್ಮ ಕೂದಲಿಗೆ ಹಾಗೆ ಸ್ಕಾಲ್ಪಿಗೆ ತುಂಬಾ ಒಂದು ಬೆನಿಫಿಟ್ ಇದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೀವು ಇದಕ್ಕೆ ರುಬ್ಬುವಾಗ ನೀರು ಹಾಕಬೇಕಂತೇನಿಲ್ಲ ಈ ಆನಿಯನ್ನಲ್ಲಿ ಜ್ಯೂಸ್ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಈ ತರ ಮಿಶ್ರಣವಾಗಿದೆ ಇದನ್ನು ನಾನು ಬೌಲಿಗೆ ನೀವು ಈ ಪೇಸ್ಟ್ ಪೇಸ್ಟನ್ನು ವಾರದಲ್ಲಿ ಸಲ ಮಾಡಿ ಟ್ರೈ ಮಾಡಿ ಮಾಸ್ಕ್ ಅನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡಿ ನೀವು ಕಂಟಿನ್ಯೂಸ್ ಆಗಿ ಈ ವೀಕ್ಲಿ ಒನ್ಸ್ ಇದನ್ನು ಮಾಡ್ತಾ ಬರೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಹಾಗೆ ನಿಮ್ಮ ಹೇರ್ ಫಾಲ್ ಜಾಸ್ತಿ ಇದ್ರೆ ಸ್ಟಾಪ್ ಆಗಿಬಿಟ್ಟು ನಿಮಗೆ ಹೇರ್ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಎಂಡ್ಸ್ ಇದ್ರೂ ಕೂಡ ಇದರಿಂದ ಕಮ್ಮಿ ಆಗ್ತಾ ಬರುತ್ತೆ ಸೊ ಇದೊಂದು ತುಂಬಾ ಯೂಸ್ಫುಲ್ ರೆಮಿಡಿ ಆಗಿರೋದ್ರಿಂದ ಪ್ಲೀಸ್ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋ ಹಾಕ್ದಾಗ್ಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್